ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ವಿಷ್ಣುಪ್ರಸಾದ್ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ವಿಷ್ಣುಪ್ರಸಾದ್, ಹಾಗಾದರೆ ಪೊಲೀಸರು ಏನು ಹೇಳ್ತಾ ಇದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಎ2 ಆರೋಪಿ ಸ್ವರ್ಣಲತಾ ಅವರನ್ನ ಯಾವ ರೀತಿಯಾಗಿ ಹುಡುಕಾಡ್ತಾ ಇದ್ದಾರೆ ಪೊಲೀಸರು? ಖಂಡಿತ ಜನವ, ಯಾಕಂತಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಆನೇಕಲ್ ಇನ್ಸ್ಪೆಕ್ಟರ್ ಚಂದ್ರಪ್ಪ ಅವ್ರನ್ನ ಕೇಳುವಂಥ ಕೆಲಸವನ್ನು ಮಾಡಿದ್ರಿ, ಜೊತೆಗೆ ಮಲ್ಲಿಕಾರ್ಜುನ್ ಬಲ್ದಂಡೆ ಅವ್ರನ್ನ ಕೂಡ ಕೇಳುವಂಥ ಕೆಲಸವನ್ನು ಮಾಡಿದ್ವಿ. ಅದು ಬೆಂಗಳೂರು ರಾಮನಗರ ಬೆಂಗಳೂರು ರೂರಲ್ ಎಸ್ ಪಿ ಆಗಿರುವಂಥವ್ರು. ಇವ್ರನ್ನ ಕೇಳಿದಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಿರುವಂಥದ್ದು, ಪ್ರಕರಣ ನಡೆದಂತಹ ಸಂದರ್ಭದಲ್ಲಿ ಅವರು ಮಾರಕಾಸ್ತ್ರಗಳನ್ನು ಬಳಸಿರುವಂಥ ಹಿನ್ನೆಲೆಯಲ್ಲಿ ನಾವು ಅವರ ವಿರುದ್ಧ ಈಗಾಗಲೇ ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಕೂಡ ಒಂದು ಪ್ರಕರಣವನ್ನು ದಾಖಲಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ವಿ. ಅದಲ್ಲದೆ ಜೀವ ಬೆದರಿಕೆ ಹಾಕೋದಿರ್ಬೋದು, ಮತ್ತು ಸಾರ್ವಜನಿಕ ಪ್ರದೇಶಗಳಲ್ಲಿ ಬಂದು ಈ ರೀತಿಯಲ್ಲಿ ಮಾರಕಾಸ್ತ್ರಗಳನ್ನು ಪ್ರದರ್ಶಿಸುವಂಥ ಕೆಲಸವನ್ನು ಮಾಡಿದರು. ಹೀಗಾಗಿ ಅವರ ವಿರುದ್ಧ ಕೇಸನ್ನು ದಾಖಲಿಸ್ಕೊಂಡಿದ್ದೀವಿ. ಅದರಂತೆ ಯಾವಾಗ ಈ ಒಂದು ಅಷ್ಟು ಮಂದಿಯಲ್ಲಿ ವಿರುದ್ಧ ನಾವು ಏನು ಸುತ್ತುವರಿಯುವಂಥ ಕೆಲಸವನ್ನು ಕೂಡ ಮಾಡಿದರು, ಮತ್ತು ಇಡೀ ಯೂನಿವರ್ಸಿಟಿ ಗೇಟನ್ನು ಲಾಕ್ ಮಾಡಿದರು, ಈ ವೇಳೆಯಲ್ಲಿ ನಮ್ಮ ಕೈಗೆ ಬಂದಿದ್ದಂತಹ 50 ಮಂದಿಯಲ್ಲಿ 60 ಇದರಲ್ಲಿ ಬಂದಂಥ 16 ಮಂದಿಯನ್ನು ಮಾತ್ರ ನಮಗೆ ವಶಕ್ಕೆ ಪಡೆಯೋಕ್ಕೆ ಸಾಧ್ಯ ಆಗಿದೆ ಅನ್ನೋದನ್ನು ಪೊಲೀಸರ ಕಡೆಯಿಂದ ಸಿಕ್ಕಿರುವಂತಹ ಸ್ಪಷ್ಟನೆ. ಇನ್ನು ಉಳಿದಿರುವಂಥ ಆರೋಪಿಗಳಿಗೋಸ್ಕರ ನಾವು ಹುಡುಕಾಟ ನಡೆಸುವಂಥ ಕೆಲಸವನ್ನು ಕೂಡ ಮಾಡ್ತಿದ್ವಿ, ಅವ್ರು ಇನ್ನೂ ಸಿಕ್ಕಿಲ್ಲ ಅಂತಿರುವಂಥದ್ದು. ಆದರೆ ಲೋನ್ ಕೊಡೋರು ನಿಮ್ಗೆ ಹೆಲ್ಪ್ ಆಗಲಿ ಅಂತ ಕೊಡಲ್ಲ, ಅವರು ಲಾಭ ಮಾಡ್ಕೋಬೇಕು ಅಂತ ಕೊಡ್ತಾರೆ. ಹಾಗಾದರೆ ಒಳ್ಳೆಯವ್ರು ಯಾರು, ಕೆಟ್ಟವ್ರು ಯಾರು ಗೊತ್ತಾಗಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಇವರೆಲ್ಲರ ವಿಚಾರಕ್ಕೆ ಬರೆದಾದರೆ ಇಲ್ಲಿ ಪ್ರತಿ ಬಾರಿಯೂ ಕೂಡ ಮಧುಕರಂಗೂರವರು ಮತ್ತು ಸುಧೀರಂಗೂರವರು ನಡೆದಂತಹ ಗಲಾಟೆ ಸಂಬಂಧಪಟ್ಟಂತೆ ಲೋಕಲ್ ಮಂದಿಯನ್ನು ಬಳಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ರು. ಆದರೆ ಈ ಬಾರಿ ಕುತೂಹಲ ಏನಂತಂದರೆ, ಬಂಧಿತರು ಏನಿದ್ದಾರೆ, ಅಷ್ಟು ಮಂದಿಯೂ ಕೂಡ ಕುಶಾಲ್ ನಗರ ಇರುವಂಥದ್ದು, ಸೋಮವಾರಪೇಟೆ, ಶುಕ್ಲೇಶ್ಪುರ ಮತ್ತು ಈ ಭಾಗದಿಂದ ಬಂದಿರುವಂಥದ್ದು. ಅಂದರೆ ಅಷ್ಟು ಮಂದಿಯನ್ನು ಇಲ್ಲಿ ಪೋಣಚ ಅನ್ನುವಂತಹ A4 ಈ ಪ್ರಕರಣದಲ್ಲಿ ಆರೋಪಿ ಇರುವಂಥದ್ದು, ಆ ವ್ಯಕ್ತಿ ಅಷ್ಟು ಮಂದಿಯನ್ನು ಅಲ್ಲಿಂದ ಕರೆತರುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅಂದರೆ ಇಲ್ಲಿ ಲೋಕಲವ್ರನ್ನ ಕರ್ಕೊಬಂದಂತಹ ಸಂದರ್ಭದಲ್ಲಿ ಕಿರಿಕಿರಿ ಆಗುತ್ತೆ ಅಂತೇಳಿ ಹಾಸನ ಜಿಲ್ಲೆಯಿಂದ ಇಷ್ಟು ಮಂದಿನ, ಹಾಸನ ಮತ್ತು ಜೊತೆಗೆ ಇನ್ನು ಮಡಿಕೇರಿ ಜಿಲ್ಲೆಯಿಂದ ಇಷ್ಟು ಮಂದಿನ ಕರೆತರುವಂಥ ಕೆಲಸವನ್ನು ಮಾಡಿದ್ದಾರೆ. ಅಷ್ಟು ಜನ ಕರೆತಂದು ಅವರ ಮೂಲಕ ಇಲ್ಲಿ ಬೆದರಿಕೆ ಹಾಕಿಸುವಂಥ ಕೆಲಸಕ್ಕೆ ಆಗಿರುವಂಥದ್ದು. ಆದರೆ ಯಾವಾಗ ಅವರು ಅಂದರೆ ಮಟ ಮಧ್ಯಾಹ್ನ 1 ಗಂಟೆ ಸಂದರ್ಭದಲ್ಲಿ ಒಂದು ದಾಳಿ ನಡೆಸ್ತಾರೆ, ಒಂದು 3 ಗಂಟೆ ಸಂದರ್ಭದಲ್ಲಿ ಈ ದಾಳಿ ನಡೆಸುವಂತಹ ಸಂದರ್ಭದಲ್ಲಿ ಅವತ್ತು ಅಂದರೆ ಬೆಂಗಳೂರು ರೂರಲಲ್ಲಿ ಕೆಲವೊಂದಷ್ಟು ಕಾರ್ಯಕ್ರಮಗಳಿರುವಂಥದ್ದು, ಸಾರ್ವಜನಿಕ ಪ್ರೋಗ್ರಾಮ್ಗಳು ಕೂಡ ಇತ್ತು, ಮತ್ತು ಈಗಾಗಲೇ ಏನು BJP ಜನಸ್ಪಂದನ ಕಾರ್ಯಕ್ರಮ ಏನು ನಡೀತಾ ಇತ್ತು ಆ ಒಂದು ಕಾರ್ಯಕ್ರಮದಲ್ಲೂ ಕೂಡ ಪೊಲೀಸರು ಅಲ್ಲಿ ನಿಯೋಜನೆ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿಗೆ ತಕ್ಷಣ ಪೊಲೀಸರು ಬರೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಹೀಗಾಗಿ ಅಷ್ಟು ಮಂದಿಯನ್ನು ಬಂಧಿಸುವಲ್ಲಿ ನಮಗೆ ವಿಳಂಬ ಆಗೋದಕ್ಕೆ ಮತ್ತು ವಿಫಲ ಆಗೋದಕ್ಕೆ ಕಾರಣ ಏನಂತಂದರೆ, ನಮ್ಮ ಸಿಬ್ಬಂದಿಯೆಲ್ಲ ಆ ಕಡೆ ನಿಯೋಜನೆ ಆಗಿದ್ದರು, ಮತ್ತು ಈ ರೀತಿ ಘಟನೆ ಏಕಾಏಕಿ ನಡೆದಂಥ ಸಂದರ್ಭದಲ್ಲಿ ನಮಗೆ ಹೋಗಿ ಹಿಡಿದು ತಡೆ ನಿಲ್ಲಿಸುವಷ್ಟೊತ್ತಿಗೆ ಅವರೆಲ್ಲ ಎಸ್ಕೇಪ್ ಆದರು ಅನ್ನೋಂಥದ್ದು ಪೊಲೀಸರ ಕಡೆಯಿಂದ ಸಿಕ್ಕಿರುವಂಥ ಸ್ಪಷ್ಟನೆ. ಆದರೆ ಪೊಲೀಸರ ಟೀಮ್ ಇನ್ನೂ ಸತತವಾಗಿ ವರ್ಕ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದೆ, ಮತ್ತು ಅವ್ರಿಗೋಸ್ಕರ ಹುಡುಕಾಟ ಕೂಡ ನಡೆಸ್ತಾ ಇದೆ. ಇದರ ನಡುವೆ ಯಾವ ಆರೋಪಿಗಳಾಗಿರುವಂಥ ಮಧುಕರಿರ್ಬೋದು ಮತ್ತು ಸ್ವರ್ಣಲತಾ ಇರ್ಬೋದು, ಈ ಮೇನ್ ಆರೋಪಿಗಳಿದ್ದಾರೆ. ಇವರು ಸಲ್ಲಿಸಿರುವಂಥ ನಿರೀಕ್ಷಣಾ ಜಾಮೀನು ಅರ್ಜಿಗೆ ನಮ್ಮ ಪರ ವಕೀಲರು ಕೂಡ ಈಗ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಮುಂದಾಗ್ತಿದ್ದೀವಿ. ಯಾಕಂತಂದರೆ ಮಟ ಮಧ್ಯಾಹ್ನ ಜನರಿಗೆ ಈ ರೀತಿ ಭಯ ತರುವಂತಹ ವಾತಾವರಣ ಸೃಷ್ಟಿ ಮಾಡಿದಂತಹ ವಿಚಾರ ಏನಿದೆ, ಇದು ತುಂಬಾ ಸೀರಿಯಸ್ ಆಗಿರುವಂಥದ್ದು. ಅದಲ್ಲದೆ ಮಾರಕಾಸ್ತ್ರಗಳನ್ನು ಬಳಸ್ಕೊಂಡು ಬಂದು ಬೆದರಿಸುವಂಥ ಕೆಲಸವನ್ನು ಏನು ಮಾಡಿದ್ದಾರೆ, ಇದು ಸಮಾಜದ ಮೇಲೆ ಬೇರೆ ರೀತಿಯ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಅನ್ನೋ ಒಂದು ಕಾರಣವನ್ನು ಇಟ್ಕೊಂಡು ಪೊಲೀಸರು ಈಗ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಎಸ್ ಪಿ ಆಗಿರುವಂತಹ ಮಲ್ಲಿಕಾರ್ಜುನ ಅವರ ನೇತೃತ್ವದ ಟೀಮ್ ಕೂಡ ಈಗ ಆರೋಪಿಗಳಿಗೋಸ್ಕರ ಹುಡುಕಾಟ ನಡೆಸುವಂಥ ಕೆಲಸವನ್ನು ಮಾಡ್ತಿದೆ. ಇದರ ನಡುವೆ ಸ್ವರ್ಣಲತಾ ಮಾತ್ರ ಎಲ್ಲಿದ್ದಾರೆ ಅನ್ನೋದು ಇನ್ನೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ. ಯಾಕಂತಂದರೆ ಈ ಒಂದು ಘಟನೆಯಲ್ಲಿ A2 ಆಗಿರುವಂಥದ್ದು ಮತ್ತು ತೀರಾ ಗಂಭೀರವಾದಂತಹ ಆರೋಪಗಳು ಕೂಡ ಅವ್ರ ಮೇಲಿದ್ದು ಈಗೆಲ್ಲರೂ ಕೂಡ ಜಾಮೀನಿಗೋಸ್ಕರ ಕಾಯ್ತಾ ಇದ್ದಾರೆ. ಓಕೆ ವಿಷ್ಣುಪ್ರಸಾದ್, ಇಲ್ಲಿ ಸ್ವರ್ಣಲತಾ A2 ಆರೋಪಿ, ಸ್ವರ್ಣಲತಾ ವಿರುದ್ಧ ದೂರು ದಾಖಲು ಅನ್ನೋದಕ್ಕಿಂತ ನಟಿ ಶ್ರೀಲೀಲಾ ತಾಯಿ ಸ್ವರ್ಣಲತಾ ವಿರುದ್ಧ ದೂರು ದಾಖಲಾಗಿದೆ ಅನ್ನೋದೇ ಹೈಲೈಟ್ ಆಗ್ತಾ ಇರೋದು. ಅವರು ಒಂದು ರೀತಿ ದಬ್ಬಾಳಿಕೆ ಮಾಡಿರೋದು, ಅವ್ರ ಮೇಲೆ ದೌರ್ಜನ್ಯ ಎಸಗಿರುವಂತಹ ವಿಡಿಯೋ ಕೂಡ ಹರಿದಾಡ್ತಾ ಇರೋದ್ರಿಂದ, ಮಗಳು ಇತ್ತೀಚಿನ ದಿವಸಗಳಲ್ಲಿ ಗುರುತಿಸಿಕೊಂಡಿರುವಂತಹ ನಟಿ ಆಗಿರೋದ್ರಿಂದ ಅವ್ರಿಗೂ ಒಂದು ರೀತಿ ಬ್ಲ್ಯಾಕ್ ಮಾರ್ಕ್. ವಿಷ್ಣುಪ್ರಸಾದ್, ಖಂಡಿತ ಚೆನ್ನಾಗಿ, ಯಾಕಂತಂದ್ರೆ ಇಲ್ಲಿ ತನಕ ಮೇನ್ ಇರುವಂತಹ ಪ್ರಶ್ನೆನೇ ಅದು, ಈ ಒಂದು ಪ್ರಕರಣಕ್ಕೂ ಸ್ವರ್ಣಲತಾ ಅವರಿಗೂ ಇರುವಂತಹ ಸಂಬಂಧ ಆದರೂ ಏನು, ಮತ್ತು ಯಾಕೆ ಇವರು ಮಧುಕರ ಉಂಗುರವರ ಜೊತೆ ಹೋದ್ರು ಅನ್ನೋ ಒಂದು ಪ್ರಶ್ನೆ ಏನಿದೆ, ಇದು ಸಹಜವಾಗಿ ಕೇಳಿಬರ್ತಿರುವಂಥದ್ದು. ಮತ್ತು ಯಾಕಂತಂದ್ರೆ ಇಲ್ಲಿ ತನಕ ನೋಡ್ತಾ ಹೋದಂತ ವೇಳೆಯಲ್ಲಿ ಮೊದಲನೇದಾಗಿ ಈ ಪ್ರಕರಣ ಶುರುವಾಗುವಂಥದ್ದು 2014 ಮೊದಲನೇದಾಗಿ ಡಿಸ್ಪ್ಯೂಟ್ ಶುರುವಾಗುವಂಥದ್ದು, ಯಾವಾಗ ಮಧುಕರ ಉಂಗುರವರಿಗೆ ಮದುವೆ ಆಗುತ್ತೆ ಆ ಡಿಸ್ಪ್ಯೂಟ್ ಅಲ್ಲಿಂದ ಇರುವಂಥದ್ದು ಇಲ್ಲಿ ತನಕ ಬರೋಬ್ಬರಿ ಅಂದರೆ ಸುಮಾರು ಅಲ್ಲಿರುವಂತಹ ಲೋವರ್ ಕೋರ್ಟಿಂದ, ಸಿವಿಲ್ ಕೋರ್ಟಿಂದ ಹಿಡಿದು ಹೈಕೋರ್ಟ್ ಇರ್ಬೋದು, ಮತ್ತು ಸುಪ್ರೀಂ ಕೋರ್ಟ್ ತನಕ ಹೋಗುವಂಥ ಕೆಲಸವನ್ನು ಈ ಅಣ್ಣ ತಮ್ಮ ಮಾಡ್ತಿರುವಂಥದ್ದು. ಅಂದರೆ ಯೂನಿವರ್ಸಿಟಿ ತಮ್ಮ ಓನರ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕಂತಂದರೆ ಒಂದು ಕಡೆ ಇಲ್ಲಿ ಮಧುಕರಂಗೂರ ಹೇಳುವಂಥದ್ದು, ತಾನು ಏನು ಫಾರಿನಲ್ಲಿ ದುಡಿದಂಥ ಹಣವನ್ನು ಇಲ್ಲಿ ಹೂಡಿಕೆ ಮಾಡಿ ಇಲ್ಲಿ ಆಸ್ತಿಯನ್ನು ಖರೀದಿ ಮಾಡಿ ಅಲ್ಲಿ ಯೂನಿವರ್ಸಿಟಿಯನ್ನು ಆರಂಭ ಮಾಡಿದ್ದು ಅಂತೇಳಿ ಅದಕ್ಕೆ ಸಾಕ್ಷಿ ಇದ್ದಿದ್ದು ಅಯ್ಯಪ್ಪ ದೊರೆ. ಆದರೆ ಸುಧೀರಂಗೂರ ಹೇಳುವಂಥದ್ದು, ತಾವು ಪ್ರೊಫೆಸರಾಗಿ ಫಾರಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಿಮ್ಮನ್ನು ಇಲ್ಲಿಗೆ ಕರೆತರುವಂಥ ಕೆಲಸವನ್ನು ಮಾಡಿದ್ದು, ಮತ್ತು ಈ ರೀತಿ ಯೂನಿವರ್ಸಿಟಿ ಶುರು ಮಾಡುವಂತಹ ಐಡಿಯಾ ಕೊಟ್ಟಿದ್ದೆ ನಾನು ಅನ್ನೋಂಥದ್ದು ಸುಧೀರಂಗೂರವರ ಕಡೆಯಿಂದ ವಾದ ಬರ್ತಿರುವಂಥದ್ದು. ಹೀಗಾಗಿ ಇಬ್ಬರ ನಡುವೆ ಡಿಸ್ಪ್ಯೂಟ್ ಏನಿದೆ, ಇದು ಹಳೆಯದಾಗಿರುವಂಥದ್ದು. 14 ಇಲ್ಲಿ ತನಕ ನಾವು ನೋಡ್ತಾ ಹೋದಂಥ ವೇಳೆ ಈಗಾಗಲೇ 8 ಕಳೀತಾ ಬರ್ತಿರುವಂಥದ್ದು. ಅಂದರೆ ಈ 8 ನಡೆದಂತಹ ಗಲಾಟೆಗಳೇನಿದೆ, ಒಬ್ಬರ ಮೇಲೆ ಒಬ್ಬರು ಕೇಸ್ ಆಗ್ತಿರುವಂಥದ್ದು ಹೊಸದೇನಲ್ಲ, ಪದೇ ಪದೇ FIR ಕೂಡ ದಾಖಲಿರುವಂಥದ್ದು, ಎಲ್ಲ ಕಡೆಯೂ ಕೂಡ ಟ್ರೆಸ್ಪಾಸ್ ಕೇಸ್ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ, ಮತ್ತು ಪ್ರಾಣ ಬೆದರಿಕೆ ಮತ್ತು ಜೀವ ಬೆದರಿಕೆ ಹಾಕುವಂಥದ್ದು ಇರ್ಬೋದು, ಸಾರ್ವಜನಿಕವಾಗಿ ನಿಂದಿಸುವಂಥದ್ದು. ಇದು ರೆಗ್ಯುಲರ್ ಆಗ್ತಿರುವಂಥ ಸೆಕ್ಷನನ್ನು ಇಟ್ಕೊಂಡು ಪೊಲೀಸರು ಕೇಸ್ ದಾಖಲಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಪದೇ ಪದೇ. ಇದರ ನಡುವೆ
ಇನ್ನು ಈ ಬಾರಿ ನೋಡಿದಂಥ ಸಂದರ್ಭದಲ್ಲಿ ಇತ್ತೀಚೆಗಷ್ಟೇ ಯಾವಾಗ ಈ ಒಂದು ಪ್ರಕರಣ ಒಂದು ಸೀರಿಯಸ್ ಸ್ಟೇಜಿಗೆ ಬರುತ್ತೆ 2018-19 ಸಾಲಿನಲ್ಲಿ, ಈ ವೇಳೆಯಲ್ಲಿ ಅಯ್ಯಪ್ಪದವರೇ ಕೊಡುವಂಥ ಸ್ಟೇಟ್ಮೆಂಟ್ ಏನಿದೆ ಅಂದರೆ ಆತ ಸಾಕ್ಷಿಯಾಗಿ ಕೊಡುವಂಥ ಸ್ಟೇಟ್ಮೆಂಟ್ ಏನಿದೆ ಅದು ಯೂನಿವರ್ಸಿಟಿ ಯಾರಿಗೆ ಸೇರಿದ್ದು ಅನ್ನೋದನ್ನು ನಿರ್ಧಾರ ಮಾಡುವಂತಹ ಒಂದು ಅಂಶವನ್ನು ಹೊಂದಿರುತ್ತೆ. ಈ ವೇಳೆಯಲ್ಲಿ ವಾಕಿಂಗ್ ಹೋಗಿದ್ದಂತಹ ಮಹಿಳೆ ಅಯ್ಯಪ್ಪ ದೊರೆಯವರ ಕೊಲೆ ಆಗುತ್ತೆ. ಆ ಒಂದು ಪ್ರಕರಣದಲ್ಲಿ ಆರೋಪಿಗಳನ್ನು ಪೊಲೀಸರು ಆದಷ್ಟು ಬೇಗ ಅರೆಸ್ಟ್ ಮಾಡ್ತಾರೆ. ಆ ಆರೋಪಿಗಳು ಕೊಟ್ಟಂಥ ಸ್ಟೇಟ್ಮೆಂಟಲ್ಲಿ ಸಿಗುವಂತಹ ಲೀಡ್ ಏನಂತಂದರೆ ಸುಧೀರ್ ಅಂಗೂರವರ ಸುಫಾರಿ ಆಧಾರ ಮೇರೆಗೆ ಕೊಲೆ ಮಾಡಲಾಗಿದೆ ಅಂತೇಳಿ. ಆ ಒಂದು ಕಾರಣಕ್ಕೋಸ್ಕರ ಸುಧೀರ್ ಅಂಗೂರವರು ಕೂಡ ಜೈಲಿನಲ್ಲಿ ಸುಮಾರು ತಿಂಗಳುಗಳ ಕಾಲ ಜೈಲಲ್ಲಿ ಕಳೆಯುವಂಥ ಕೆಲಸವನ್ನು ಮಾಡ್ತಾರೆ. ಇತ್ತೀಚೆಗಷ್ಟೇ ಬೇಲ್ ತಗೊಂಡು ಹೊರಬಂದಂತಹ ಬಳಿಕ ಆ ಒಂದು ಪ್ರಾಪರ್ಟಿ ಡಿಸ್ಪ್ಯೂಟ್ ಏನಿದೆ ಅಂದರೆ ಸಿವಿಲ್ ಕೇಸ್, ಈ ಕಡೆ ಒಂದು ಕಡೆ ಮರ್ಡರ್ ಕೇಸ್ ಇರ್ಬೋದು, ಸಿವಿಲ್ ಕೇಸಲ್ಲಿ ತೀರ್ಪು ಬಂದಿರುವಂಥದ್ದು ಸುಧೀರ್ ಅಂಗೂರವರ ಪರವಾಗಿ ಬಂದಿರುವಂಥದ್ದು. ಹೀಗಾಗಿ ಅದರ ಏನು ಅಧಿಕಾರವನ್ನು ಇಲ್ಲಿ ಅವರ ಸಹೋದರಿಯಾಗಿರುವಂಥ ಶೈಲಜಾ ಚಬ್ಬಿ ಅವರ ಮಕ್ಕಳು ಹಿಡಿಯುವಂಥ ಕೆಲಸವನ್ನು ಮಾಡಿದರೆ ಅವರ ಹ್ಯಾಂಡ್ ಓವರಲ್ಲಿ ಈಗ ಕಾಲೇಜ್ ಯೂನಿವರ್ಸಿಟಿ ಇರುವಂಥದ್ದು, ಅದನ್ನು ಪುನಃ ವಾಪಸ್ ಪಡಿಬೇಕು ಅಂತೇಳಿ ಮಧುಕರ್ ಅಂಗೂರು ಈಗ ಈ ಒಂದು ದಾಂಗುಡಿ ಹಿಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಒಟ್ಟಲ್ಲಿ ಪ್ರಕರಣ ಬೇರೆ ಬೇರೆ ಆಯಾಮವನ್ನು ಪಡ್ಕೊಳ್ತಾ ಹೋಗುತ್ತೆ. ಆದರೆ ಇಲ್ಲಿ ಸ್ವರ್ಣಲತಾ ಅವರಿಗೂ ಮಧುಕರ್ ಅಂಗೂರವರಿಗೂ ಈ ಹಿಂದೆನೂ ಕೂಡ ಪರಿಚಯ ಇದೆಯಾ, ಹೇಗಿದೆಯೇ ಈ ಕಾರಣದಲ್ಲಿ, ಯಾವ ಉದ್ದೇಶಕ್ಕೋಸ್ಕರ ಅವ್ರ ಜೊತೆ ಬಂದರು, ಮತ್ತು ಏನೆಲ್ಲ ರೀಸನ್ ಅನ್ನುವಂಥದ್ದು ಇನ್ನೂ ಕೂಡ ಪ್ರಕರಣದಲ್ಲಿ ತನಿಖೆ ನಡೆಸುವಂಥ ಪೊಲೀಸರಿಗೆ ಗೊತ್ತಾಗಿಲ್ಲ. ಯಾಕಂತಂದರೆ ಅವ್ರು ಯಾರೂ ಸಿಕ್ಕಿಲ್ಲ, ಹೀಗಾಗಿ ಅವರು ಪತ್ತೆ ಆದಂತಹ ಬಳಿಕ ನೆಕ್ಸ್ಟ್ ಗೊತ್ತಾಗ್ಬೋದಾಗಿದೆ. ಮತ್ತು ಇನ್ನೊಂದು ಮೇಯ್ನ್ ಅಂಶ ಏನಂತಂದರೆ, ಇಲ್ಲಿ ಶ್ರೀಲಲ್ಲಿ ಅವರು ಸಾಕಷ್ಟು ಹೆಸರು ಮಾಡಿರುವಂಥ ನಟಿಯಾಗಿರುವಂಥದ್ದು, ಕೇವಲ ಕನ್ನಡ ಅಲ್ಲ, ಇಲ್ಲಿ ತೆಲುಗು ತಮಿಳಿನಲ್ಲೂ ಕೂಡ ನಟಿಸಿದ್ದಾರೆ, ಸಾಕಷ್ಟು ಮೂವಿಗಳಲ್ಲಿ ಫೇಮಸ್ ಆಗಿರುವಂಥದ್ದು, ಇತ್ತೀಚೆಗೆ ತುಂಬ ಬಹುಬೇಡಿಕೆಯ ನಟಿ ಅಂತಲೂ ಕೂಡ ಹೇಳ್ಬೋದು. ಇಂತಹ ನಟಿಯ ತಾಯಿ ಈ ರೀತಿ ಒಂದು, ಅದರಲ್ಲಿ ಪ್ರಮುಖವಾಗಿ ಈ ರೀತಿ ಗಲಾಟೆ ಪ್ರಕರಣದಲ್ಲಿ ಯಾರದೋ ಪ್ರಾಪರ್ಟಿಗೆ ಟ್ರೆಸ್ಪಾಸ್ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ವೈಸ್ ಚಾನ್ಸಲರ್ ನಾನೇ ನೆಕ್ಸ್ಟ್ ಅಂತ ಹೇಳ್ಕೊಳ್ಳೋದಿರ್ಬೋದು, ಈ ರೀತಿ ಹೋಗಿ ಗಲಾಟೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು, ಇದು ಈಗ ಸದ್ಯಕ್ಕೆ ಕುತೂಹಲ ಮೂಡಿಸಿರುವಂಥದ್ದು, ಮತ್ತು ಎಲ್ಲವೊಂದು ಕಡೆ ಶ್ರೀಲೀಲಾ ಅವರನ್ನು ಇದು ಪ್ರಶ್ನೆ ಮಾಡುವಂತಹ ವಿಚಾರ ಅಂತಲೂ ಹೇಳ್ಬೋದು ಜಾನವಿ. ಥ್ಯಾಂಕ್ ಯು ವಿಷ್ಣು ಪ್ರಸಾದ್ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.